ನಮಸ್ಕಾರ ಅಣ್ಣ. ಇವಾಗ ನವೆಂಬರ್ 1ನೇ ತಾರೀಕು ಏನಣ್ಣ ನಡೆಯುತ್ತೆ? ನಿಮ್ಗೆ ಯಾಕೆ ಬೇಕದು? ಏನ್ ದೀಪಾವಳಿ ನಡೆಯುತ್ತೆ? ನವೆಂಬರ್ 1 ನೆಕ್ಸ್ಟ್ ತಿಂಗಳ ಅಲ್ವಾ? ನಮ್ ಕನ್ನಡ ರಾಜ್ಯೋತ್ಸವ ನವೆಂಬರ್ 1. ಹೌದಾ? ನಮ್ ದೇಶ ರೀ, ನಾವು ಕೊಟ್ಟಿರೋ ದೇಶ ರೀ ಇದು. ನಿಮ್ಗೆ ಒಳ್ಳೇದಾಗ್ತದೆ. ನಿಮಗೆ ನೀವು ಚೆನ್ನಾಗಿ ಕನ್ನಡ ಮಾತಾಡ್ತೀರಾ, ಅದ್ರಲ್ಲಿ ನೀವು ಆಟೋದವರಾಗಿ ನಿಮ್ಗೆಲ್ಲ 100% ಗೊತ್ತೇ ಇರಬೇಕಲ್ಲ. ಇದೆಲ್ಲ ಗೊತ್ತೈತೆ, ಆದ್ರೆ ನವೆಂಬರ್ 1st ಅಂತ ಗೊತ್ತಿಲ್ಲ. ನವೆಂಬರ್ 1ನೇ ತಾರೀಕು ಅಂತ ಗೊತ್ತಿಲ್ಲ. ಕನ್ನಡ ರಾಜ್ಯೋತ್ಸವ ಅಂದ್ರೆ ನಿಮಗೆ ಏನ್ ನೆನಪಾಗುತ್ತೆ? ಶಂಕರ್ ನಾಗವರೆ, ನಮಸ್ಕಾರ. ಅಯ್ಯೋ, ಒಂದು 2 ಮಿನಿಟ್ಸ್. ಪಾರ್ಟಿನಾ? ನೋಡ್ರಿ, ಬರೀ ಒಂದೇ ಒಂದು ನಿಮಿಷ ಪ್ಲೀಸ್ ಅಂತ ಕೇಳ್ಕೊಂಡ್ರು. ಇಲ್ಲ, ನನ್ನ ಪಾರ್ಟಿ ಇದೆ, ಅರ್ಜೆಂಟ್ ಆಗಿ ಹೋಗ್ಬೇಕು ಅಂತ ಅಂದ್ರು. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು. ನೋಡೋದಲ್ಲ ಸ್ನೇಹಿತರೆ, ನಾವು ಬೆಂಗಳೂರಿನ ಒಂದು ಸುತ್ತೋಡ್ಕೊಂಡು ಬಂದ್ವಿ. ಎಷ್ಟೊಂದು ಜನಕ್ಕೆ ಕನ್ನಡ ಬರುತ್ತೆ ಆದರೆ ಮಾತಾಡೋಕ್ಕೆ ಇಷ್ಟ ಇಲ್ಲ, ಇನ್ನೆಷ್ಟೊಂದು ಜನಕ್ಕೆ ಕನ್ನಡ ಬರಲ್ಲ ಆದರೆ ಮಾತಾಡೋಕ್ಕೆ ಇಷ್ಟ. ಕೆಲವೊಬ್ಬರಿಗೆ ಕನ್ನಡ ಬಂದ್ರೂ ಅವ್ರು ಮಾತಾಡ್ತಿಲ್ಲ, ಕೆಲವೊಬ್ರು ಕನ್ನಡ ಬಂದಿಲ್ಲ ಅಂದ್ರೂ ಮಾತಾಡೋಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಇದು ಇವಾಗಿನ ನಮ್ಮ ಬೆಂಗಳೂರಲ್ಲಿ ನಡೀತಿರೋ ಕನ್ನಡದ ಸ್ಥಿತಿ, ಕನ್ನಡದ ಗತಿ. ಸೊ ಇದೇ ಥರ ಮತ್ತೆ ಒಂದು ಕಾರ್ಯಕ್ರಮದ ಜೊತೆ ನಾನು ನಿಮ್ಮ ಜೊತೆ ಬಂದು ಸೇರ್ತೀನಿ. ಆವಾಗಿನವರೆಗೂ ನೋಡ್ತಾ ಇರಿ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.